ಡಾಕ್ಟರ್ ಎನ್ ಎ ಮಗದುಮ್ ಅವರ 67ನೇ ಹುಟ್ಟುಹಬ್ಬದ ಸಂಭ್ರಮ. ಡಾಕ್ಟರ್ ಎನ್ ಎ ಮಗದುಮ್ ಅವರು ಗೋಮಟೇಶ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಪ್ರಶಂಸನೀಯವಾಗಿದೆ ಎಂದು ಡಿವೈಎಸ್ಪಿ ಗೋಪಾಲಕೃಷ್ಣಗೌಡರ ಹೇಳಿದರು. ಅಂಕಲಿ ಗ್ರಾಮದಲ್ಲಿನ ಶ್ರೀ ಗೋಮಟೇಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗದುಮ್ ಅವರ 67ನೇ ಹುಟ್ಟುಹಬ್ಬದ ಅಂಗವಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡ ವಿವಿಧ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ಒಳ್ಳೆಯ ಆರೋಗ್ಯ ಹಾಗೂ ಶಿಕ್ಷಣದ ಅವಶ್ಯಕತೆ ಇದೆ ಎಂದರು. ನನಗೆ ತುಂಬಾ ಸಂತೋಷ ಆಯ್ತು, ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅನ್ಸುತ್ತೆ. ಇವತ್ತಿನ ದಿವಸ ಈ ಒಂದು ಎನ್ಎ ಮತ್ತು ಸರ್ ಬಗ್ಗೆ ನಾನು ಜಾಸ್ತಿ ತಿಳ್ಕೊಂಡಿರ್ಲಿಲ್ಲ. ಕಳೆದ 15 ವರ್ಷದಿಂದ ನಾನು ರಾಯಬಾಗಿಲು ಕೆಲಸ ಮಾಡ್ಬೇಕಾದ್ರೆ ಸರ್ ಹತ್ರ ಒಂದು 2 ಸಲ ಬಂದೋಗಿದ್ದೆ, ಮತ್ತೆ ಈ ಚಿಕ್ಕೋಡಿಗೆ ಕಳೆದ 1 ವರ್ಷದಿಂದ ಬಂದಾಗಿಂದನು ಅವ್ರ ಒಂದು ಅವ್ರ ಜೊತೆಗೆ ಒಂದು ಒಡನಾಟ ಇದೆ ಸರ್. ಅವ್ರ ಬಗ್ಗೆ ನಾನು ತುಂಬಾ ತಿಳ್ಕೊಂಡೆ ಇಲ್ಲಿ ಬಂದು. ಅವರ ಒಂದು ಹುಟ್ಟಿನಿಂದ ಇಲ್ಲಿವರೆಗೆ ಏನೇನೋ ನಿರ್ವಹಿಸ್ಕೊಂಡ್ ಬಂದಿದ್ದಾರೆ, ಮತ್ತೆ ಅವರು ಇಂತ ಮೇಧಾವಿಗಳಂತ ಹೇಳ್ಬೇಕು. ನಿಮ್ಮ ಒಂದು ಈ ಅಂಕ್ಲಿ ಮತ್ತೆ ಇದು ಯಾವ್ದು ನಸ್ಲಾಪುರ ಇಲ್ಲೆಲ್ಲ ಸ್ಟಾರ್ ಬಾರ್ನ್ ಆಗ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವೆಲ್ಲ ನೋಡಿದ್ದೀನಿ, ರಾಯಭಾಗ ಮತ್ತೆ ಆ ಚಿಕ್ಕೋಡಿಯಲ್ಲಿ ಹುಟ್ಟಿದಂತವ್ರು ಏನೋ ಒಂದು ಸಾಧನೆ ಮಾಡ್ತಾರೆ. ಅದು ಒಂದು ಎಲ್ಲ ನಮ್ಮ ದೇಶಕ್ಕೆ ಗೊತ್ತಾಗುವಂತ ಒಂದು ಕಾರ್ಯ ಇದು. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅವ್ರು ವೈದ್ಯರಾಗಿ ಈ ಒಂದು ಸಣ್ಣ ಗ್ರಾಮದಲ್ಲಿ ನಾವು ಅಂಕ್ಲಿಯಲ್ಲಿ ಕಾಲೇಜ್ CBSE ಸ್ಕೂಲ್ ಇದೆಯಾ ಎಲ್ಲರೂ ಡೌಟ್ ಮಾಡ್ತಾ ಇದ್ದೀವಿ. ಒಂದ್ಸರಿ ಬಂದು ನೋಡೋಗಿದ್ದೀನಿ ಸರ್ ರಾಯಭಾಗಿದ್ದಾಗ. ನಾನು ಅಂಕ್ಲಿಯಲ್ಲಿ CBSE ಸ್ಕೂಲ್ ಇದೆ, ಆಮೇಲೆ ಇದು ಮೆಡಿಕಲ್ ಕಾಲೇಜ್ ಇದು BAMS ಕಾಲೇಜ್ ಇದೆ. ಮತ್ತೆ ಅವರ ಒಂದು ಮುಂದಾಲೋಚನೆ ಬೇರೆ ಬೇರೆ ಶಿಕ್ಷಣ ರಂಗದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅವರು ಏನ್ ಮಾಡ್ತಾ ಇದ್ದಾರೆ ಬಹಳ ಪ್ರಶಂಸನೀಯ. ಅವರ ಜೊತೆಗೆ ಅವರ ಪತ್ನಿಯವರು ಅವ್ರ ಜೊತೆಗೆ ಇರೋದ್ರಿಂದಾನೇ ಈ ಒಂದು ಕಾರ್ಯ ಆಗ್ತಾ ಇದೆ ಅಂತ ನಾನು ಅನ್ಕೋಬೇಕು. ಮತ್ತೆ ಅವರು ಇವರು ಚೌಗ್ಲಾ ಸರ್ ಮತ್ತೆ ಇಲ್ಲಿ ಮುನ್ನೋಳಿ ಸರ್ ಎಲ್ಲ ಅವ್ರ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು, ಬಹಳ ಸಂತೋಷ ಆಯ್ತು. ಇಲ್ಲಿ ಏನು ಅವರು ಕಾರ್ಯ ಮಾಡ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಒಳ್ಳೆಯ ಹುದ್ದೆ ಸಿಗಲಿ ಅಂತ ಹೇಳಿ ಅವರು ಜನರ ಸೇವೆ ಮಾಡೋಕೆ ಒಂದು ಅವಕಾಶ ಒದಗಿಸಿದ್ರು ಅಂತ ಹೇಳಿ ನಾನು ದೇವರು ಕೂಡ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಅವರು ಸರ್ಕಾರದ ಹುದ್ದೆ ಇಲ್ಲದಿದ್ರು ಇಲ್ಲಿ ಸಮಾಜ ಮುಖ್ಯವಾಗಿ ಕರ್ತವ್ಯ ನಿಲ್ಸ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಮತ್ತೆ ಅವರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಆಶಿಸುತ್ತಾ ದೇವರಿಗೆ ಐಶ್ವರ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳುತ್ತಾ ಅನ್ಸುತ್ತಾ ಹೇಳುತ್ತಾ ನನ್ನ ಮಾತು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗದುಮ್ ಮಾತನಾಡಿದ್ರು. ನಾಲ್ಕನೇ ಬ್ಯಾಂಕ್ ಹೋದ್ರೆ ನನಗೆ ಯಾರೋ 50 ರೂಪಾಯಿ ಸಾಲ ಕೊಡ್ಲಿ. ಇದೇ ನಮ್ಮ ಆ ಸಂದರ್ಭದಲ್ಲಿ 50,000 ರೂಪಾಯಿ ನನ್ನ ಸಾಲ ತಗೊಳ್ಬೇಕಾದ್ರೆ ಬ್ಯಾಂಕ್ನ ನನ್ನ ಒಳಗಡೆ ಕರೆದು ಮಾತಾಡ್ತಿದ್ದಿಲ್ಲ ಅಂತ ಪರಿಸ್ಥಿತಿ ಅವಾಗಿತ್ತು. ಅದೇ ಒಂದು ನನ್ನಲ್ಲಿರ್ತಕ್ಕಂಥ ಒಂದು ವಿಚಾರ ಏನಿತ್ತಪ್ಪ ಅಂತ ನಾನು ಈಗ ಹಾಸ್ಪಿಟ್ಲ್ ಮಾಡಬೇಕು, ಇದು ಆಪರೇಷನ್ ಮಾಡಬೇಕು, ಇದು ಮಾಡ್ಬೋದು ಎಲ್ಲ ಇಂಥ ವಿಚಾರಗಳಿತ್ತು. ಆದರೆ ಅದು ಮಾಡಬೇಕಾದ್ರೆ ನನ್ನ ಕಡೆ ಇದ್ದಂಥ ಸ್ವಲ್ಪ ಹಣ ಆಮೇಲೆ ಬ್ಯಾಂಕ್ನಲ್ಲಿ ಸಾಲ ತಗೊಂಡು ಮಾಡಿದರೆ ಏನಾದ್ರು ಮಾಡ್ಬೋದು ಅಂತ ವಿಚಾರ ಮಾಡಿದ್ದೆ, ಅದು ಸಾಧ್ಯ ಆಗಲಿಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ಸೌದತ್ತಿ ಗೌಡರು ನಮ್ಮ ಸಂಬಂಧಿಕರು ಎಲ್ಲರೂ ಕೂಡ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ 50,000 ರೂಪಾಯಿ ನನಗೆ ವ್ಯವಸ್ಥೆ ಮಾಡಿ ಕೊಟ್ಟದಕ್ಕೆ ಇವತ್ತು ಗೊಂಬೆ ಇವತ್ತು ನನ್ನ ಆಸ್ಪತ್ರೆಗಳು ಬೆಳೆಯಿತು, ಇವತ್ತು ಗೊಂಬೆ ಶಿಕ್ಷಣ ಸಂಸ್ಥೆಯನ್ನು ಬೆಳೆದಿದೆ, ಇವತ್ತೆಲ್ಲ ಬೆಳೆಯಲಿಕ್ಕೆ ಕಾರಣೀಭೂತ ಅಂತಂದ್ರೆ ನಮ್ಮೆಲ್ಲ ನಮ್ಮ ಸೌದತ್ತಿ ಗೌಡರನ್ನು ಕೊಟ್ಟು ನಮ್ದೆಲ್ಲ ಸ್ನೇಹಿತರು ನನ್ನ ಕ್ಲಾಸ್ಮೇಟ್ಸ್ ಭಾಳ ಜನ ಇದೇ ನಮ್ಮ ಗುರುತಲ್ಲೂ ತಂದಿದ್ದಾರೆ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಭಾಳ ಜನ ಸಹಕಾರ ಮಾಡಿದೆ ನನಗೆ ಆ ಟೈಮ್ನಲ್ಲಿ ಎಲ್ಲ ಜನ. ಹಾಗೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅಥವಾ ಮನುಷ್ಯ ಬೆಳಿಬೇಕಾದ್ರೆ ಬರೀ ಕೇವಲ ಹಣದಿಂದ ನಾವು ಹಣ ಮಾಡಿ ಹಣ ಗಳಿಸಿ ನಾವು ಮಾಡ್ತೀವಿ ಅಂತಕ್ಕಂಥ ಭಾಳ ತಪ್ಪು ಅಂದ್ರೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಯಾಕಂದ್ರೆ ಯಾರಾದ್ರೂ ನಾವು ಏನೋ ಒಂದು ದೊಡ್ಡ ಕೆಲಸ ಮಾಡ್ತೀವಪ್ಪ ಅಂತಂದ್ರೆ ಹಣ ಗಳಿಸಿ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ಶುದ್ಧ ತಪ್ಪು ಅಂತ ನನ್ನ ಭಾವನೆ. ಯಾಕಂದ್ರೆ ಅಷ್ಟೇ ಕೆಲಸದ ಒಂದೊಂದು ಸಲ ನನಗೂ ಏನೋ ನಾನು 84ರಲ್ಲಿ ಇಲ್ಲಿ ಬಂದಾಗ ನಾನು ಆಸ್ಪತ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಚೌಗಲೆ, PSI ಸಿದ್ದಪ್ಪ ಕಮ್ತಗಿ, ಶ್ರೀಕಾಂತ್ ಕುಂಬಾರ, ಅಣ್ಣ ಸಾಹೇಬ ಸಮಾಜೆ, ಕೋಶಾಧ್ಯಕ್ಷೆ ಲಲಿತಾ ಎನ್ ಮಗದುಮ್ ಶುಭ ಹಾರೈಸಿದ್ರು. ಒಂದೆರಡು ಮಾತು ಹೇಳ್ತೇನೆ, ಬಹಳಷ್ಟು ಕೇಳೋದ್ರೆ ಯಾಕಂದ್ರೆ ನಾವು ದಿನ ಇಲ್ಲೇ ಇರ್ತೇವೆ, ಹೊರಗಡೆ ಅವರನ್ನು ಕೇಳೋದು ಸರಿ ಅನಿಸ್ತದೆ. ನಾನು ಕೌಶ ಇಲ್ಲಿ ಬರೋದು ಈ ಸಂಸ್ಥೆ ಅಥವಾ ಅವ್ರ ಸಲುವಾಗಿ ಅಲ್ಲ, ನಾನೊಂದು 75% ಇಲ್ಲಿ ಬರೋದು ಅಂಕ್ಲಿಗೆ ಅವ್ರ ಹತ್ಯಾಕ್ ಬರೋದಂದ್ರೆ ನನ್ನ ಸಲುವಾಗಿ ಅಂತ ನಾನು ಹೇಳ್ಬೋದು. ಏನಪ್ಪಾ ಅಂತಂದ್ರೆ ನಮ್ಗೆ ಯಾವಾಗ ಒಂದು ಸ್ವಲ್ಪ ಏನೋ
ನಾವು ಬ್ಯಾಟ್ರಿ ಡಿಸ್ಚಾರ್ಜ್ ಆದಂಗೆ ಅನಿಸ್ತು ನಮ್ಗೆ, ಮಾನಸಿಕವಾಗಿ ಒತ್ತಡ ಬಂತು. ಅಂದ್ರೆ ಇಲ್ಲಿ ಬಂದು ಫ್ರೀ ಆಗ್ತೀವಿ, ಇಲ್ಲಿ ಬಂದು ಒಂದು ತಾಸು ಅವ್ರ ಅದೇ ಕೂತು ಹೋದ್ವಿ ಅಂದ್ರೆ ಸ್ವಲ್ಪ ರಿಚಾರ್ಜ್ ಆಗ್ತೀವಿ, ಅದ್ರ ಸಲುವಾಗಿ ಆ ಸ್ವಾರ್ಥ ಭಾವನೆ ಅಂತ ನಾನು ಇಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ಯಾವಾಗ್ಲೂ ಹಿಂಗೆ ಅದೇ ನಮ್ಮ ತಂದೆಯವರು ಇರೋ ತನಕ ಒಂದು ದೊಡ್ಡ ಆಸರೆ ಇತ್ತು, ಅವರು ತಂದೆಯವರು ಅಜ್ಜ ಇರೋ ತನಕ ಒಂದು ದೊಡ್ಡ ಆಸರೆ ಇತ್ತು. ಈಗ ನಮ್ಮ ಕುಟುಂಬದಲ್ಲಿ ಎಲ್ಲರಿಗಿಂತ ನಿಮ್ಗೇನು ಹೊರಗಡೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ ಅವರು, ಡಾಕ್ಟರು, ಸಮಾಜ ಸೇವಕರು ಅಥವಾ ಪಾಲಿಟಿಷಿಯನ್ಸ್ ಇರ್ಬೋದು, ಶೈಕ್ಷಣಿಕ, ಅದೇ ಪ್ರಕಾರ ನಮ್ಮ ಕುಟುಂಬದ ಈಗ ಎಲ್ಲರ ಅತ್ಯಂತ ಒಂದು ಆಧಾರ ಸ್ತಂಭನೂ ಕೂಡ ಅವರು, ಅದೇ ಪ್ರಕಾರ ನಮ್ಮ ಸಿಸ್ಟರು ಕೂಡ. ಬಹಳಷ್ಟು ವಿಷಯ ಹೇಳೋದು ಬೇಡ. ಶಿಕ್ಷಣ ಸಂಸ್ಥೆಗಳು ಏನೇನು ಮನುಷ್ಯ ಮಾಡ್ತಾನಲ್ಲ, ನಮ್ಮ ಮೈ ಮೇಲೆ ಹಾಕೊಳ್ಳೋದು ಅಥವಾ ನಾವೆಲ್ಲ ಈಗ ನೋಡೋದಷ್ಟೇ ಕಾಣಿಸ್ತದೆ, ಆದರೆ ಇದು ಎದ್ದು ಬರಬೇಕಾದ್ರೆ ಅದರ ಪಾಯ ಹಿಡ್ಕೊಂಡು ಇಲ್ಲಿವರೆಗೆ ಒಂದೊಂದು ಇಟ್ಟಂಗಿ ಹಿಂದೆ ಏನೇನು ಕಥೆ ಅದಾವೆ ಅದರಲ್ಲಿ ಬಹಳಷ್ಟು ಕಮ್ಮಿ ನನಗೆ ಗೊತ್ತದವು, ಅದರ 100% ಮಾತ್ರ ಅವರಿಬ್ಬರಿಗೆ ಗೊತ್ತದವು, ಈ ಕಾಣಿಸೋದು ಮಾತ್ರ ವಿಜೃಂಭಣೆ ಅಷ್ಟೇ. ಯಾವ ರೀತಿ ಅವರು ಜೀವನದಲ್ಲಿ ಒಂದು ಕಷ್ಟಪಟ್ಟು ಅವರು ಜೀವನದಲ್ಲಿ ಉದ್ದಕ್ಕೂ ಈ ಸಂಸ್ಥೆಯನ್ನು ಬೆಳೆಸಿ ಎಲ್ಲ ಸಮಾಜದ ವರ್ಗಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾರೋ ಅದಕ್ಕಾಗಿ ಅವರ ಕಾರ್ಯವನ್ನು ನಾವೆಲ್ಲರೂ ಮೆಚ್ಚಲೇಬೇಕು. ಇಂಥ ಸಮಾಜಮುಖಿ ವ್ಯಕ್ತಿಗಳು ಸಿಗುವುದು ಅಪರೂಪ. ಅದನ್ನು ಆ ರೀತಿ ಅವರು ಸಮಾಜದಲ್ಲಿ ಅಳವಡಿಸಿಕೊಂಡು ತಮ್ಮ ಹೆಸರನ್ನು ಎಲ್ಲ ಕಡೆ ವ್ಯಾಪಿಸಿದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿ, ಶಿಕ್ಷಣ, ವೈದ್ಯಕೀಯ ಕ್ಷೇತ್ರದಲ್ಲಿ ಇಂಥವರು ಸಿಗುವುದು ಅಪರೂಪ. ಈ ನಿಮ್ಮ ಭಾಗದಲ್ಲಿ ಇಂಥ ಡಾಕ್ಟರ್ ಸಿಕ್ಕಿದ್ರು ನಿಮಗೆಲ್ಲ ಪುಣ್ಯ. ಅದಕ್ಕಾಗಿ ಸಾಹೇಬರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾನು ವಂದನೆಗಳನ್ನು ಸಲ್ಲಿಸಿ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಅವರಿಗೂ ಧನ್ಯವಾದ ಸಲ್ಲಿಸಿ ನನಗೆ ಮಾತುಗಳನ್ನು ಮುಗಿಸ್ತೇನೆ. ನ್ಯಾಯವಾದಿ ಎಸ್ಟಿ ಮುನ್ನೋಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. NS ನಿಡಗುಂದೆ ಸ್ವಾಗತಿಸಿದರು. ರಾಮಚಂದ್ರ ಕರಗುಟ್ಟೆ ಹಾಗೂ ಸಂಭಾಜಿ ಇಂಗಳೆ ಕಾರ್ಯಕ್ರಮ ನಿರೂಪಿಸಿದರು. ಜನ್ಮ ದಿನಾಚರಣೆಯ ಪ್ರಯುಕ್ತ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಗೂ ಹಾಲು ವಿತರಣಾ ಕಾರ್ಯಕ್ರಮ, BAMS ಕಾಲೇಜು ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮ, ರಕ್ತದಾನ ಶಿಬಿರ, ಆಯುರಕ್ಷಾ ಕಿಟ್, ಬಾಲರಕ್ಷಾ ಕಿಟ್ ಹಾಗೂ ಸ್ವರಕ್ಷಾ ಕಿಟ್, ಹೀಗೆ 14,000 ಕಿಟ್ಗಳ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ BR ಸಂಗಪ್ಪಗೋಳ, ರಾಮಗೌಡ ಪಾಟೀಲ, ವೈಶಾಲಿ ತೋರಾತ್, ರಮೇಶ್ ಕೋನಕೇರಿ, ಯಾಕೂಬ್ ತಾಂಬಟ್ ಮೊದಲಾದವರು ಉಪಸ್ಥಿತರಿದ್ದರು.